ಎಸ್ ಆನಂದ್ ಇಷ್ಟೆಲ್ಲ ಜನ ಬರ್ತಾ ಇದ್ರು ಕೂಡ ಅಟ್ಲೀಸ್ಟ್ ಹೇಳ್ರಪ್ಪ ಅವ್ರಿಗೆ ಯಾಕೆ ಸರ್ ಹಿಂಗೆ ಕರೆಸ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಹೇಳೋಕ್ಕಾಗಲ್ವ ಅಂತ. ಇವತ್ತು ನಾಗರ ಪಂಚಮಿ, ಈ ನಾಗರ ಪಂಚಮಿ ಸಂಭ್ರಮ ಸತೀಶ್ ಕೇಂದ್ರವಾಗಿರ್ತಕ್ಕಂಥ ವಿಧಾನಸೌಧದಲ್ಲೂ ಕೂಡ ನಾವು ಕಾಣಬಹುದಾಗಿದೆ. ಯಾಕೆಂತಂದರೆ ನೂತನವಾಗಿ ಬೊಮ್ಮಾಯಿ ಸಂಪುಟಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥ ಸಚಿವರೆಲ್ಲರೂ ಕೂಡ ತಮ್ಮ ಕಚೇರಿಗಳಲ್ಲಿ ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಶುಭ ಶುಕ್ರವಾರ ಅನ್ನುವ ಕಾರಣಕ್ಕಾಗಿಯೂ ಕೂಡ ಇವತ್ತು ಪೂಜೆಯನ್ನು ಮಾಡುವ ನಿಟ್ಟಲ್ಲಿ ಎಲ್ಲ ಸಚಿವರು ಕೂಡ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ವಿಧಾನಸೌಧ ಒಂದು ರೀತಿ ಜನಜಂಗುಳಿ. ಯಾಕೆಂತಂದರೆ ನಾವು ಗಮನಿಸಬಹುದು, ಸಚಿವರ ಅಭಿಮಾನಿಗಳಿರ್ತಾರೆ, ಕಾರ್ಯಕರ್ತರಿರ್ತಾರೆ, ಮುಖಂಡರಿರ್ತಾರೆ, ಅವರೆಲ್ಲರೂ ಕೂಡ ಸಚಿವರ ಕಚೇರಿಯ ಪೂಜೆಯ ಕಾರಣಕ್ಕಾಗಿ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ವಿಧಾನಸೌಧ 3ನೇ ಮಹಡಿಯಲ್ಲಿರ್ತಕ್ಕಂಥ ಸಚಿವರ ಕೊಠಡಿಗಳ ಮುಂದೆ ಅತ್ಯಂತ ದೊಡ್ಡ ಸಂಖ್ಯೆಯ ಜನಜಂಗುಳಿ ಇರುವುದನ್ನು ಗಮನಿಸಬಹುದಾಗಿದೆ. ಇವತ್ತು ಒಂದು ಕಡೆ ನಾಗರ ಪಂಚಮಿ, ಇನ್ನೊಂದು ಕಡೆ ಶುಭ ಶುಕ್ರವಾರ ಅನ್ನೋ ಕಾರಣಕ್ಕಾಗಿ ಸಹಜವಾಗಿಯೇ ದೊಡ್ಡ ಸಂಖ್ಯೆಯಲ್ಲಿ ಅಂದರೆ ಇವತ್ತೆಲ್ಲರೂ ಕೂಡ ಕಚೇರಿ ಪೂಜೆಗಳನ್ನು ಮಾಡ್ತಾ ಗಮನಿಸ್ಬೋದು. ನಾನು ನೋಡ್ಬೋದು ಸುನೀಲ್ ಕುಮಾರ್ ಇರ್ಬೋದು, ಕೋಟಾ ಶ್ರೀನಿವಾಸ್ ಪೂಜೆ ಇರ್ಬೋದು, ಮುರುಗೇಶ್ ಹಿರಾಣಿ ಇರ್ಬೋದು, ಭೈರತಿ ಬಸವರಾಜ್ ಸೇರಿದ ಹಾಗೆ ಎಲ್ಲರೂ ಕೂಡ ಇವತ್ತು ಪೂಜೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಶುಭಾಶಯ ಕೋರುವ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿರುವಂಥ ಕಾರಣಕ್ಕಾಗಿ ಸೊ ಅವರೆಲ್ಲರೂ ಕೂಡ ವಿಧಾನಸೌಧ 3ನೇ ಮಹಡಿಯಲ್ಲಿರ್ತಕ್ಕಂಥ ಏನು ವಿಧಾನಸೌಧ ಆವರಣದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಗಮನಿಸಬಹುದಾಗಿದೆ. ಇಲ್ಲಿ ಬಹಳ ಪ್ರಮುಖ ಗಮನಿಸಬೇಕಾಗಿರ್ತಕ್ಕಂಥ ಎಲ್ಲರೂ ಕೂಡ ಕರೋನಾ ಮಾರ್ಗಸೂಚಿಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ. ಸರ್ಕಾರ ಒಂದು ಕಡೆ ಕರೋನಾ ಕಾಪಾಡಬೇಕು ಅಂದರೆ ಯಾವುದೇ ಕಡೆ ತೊಂದರೆ ಆಗಬಾರದ ಕಾರಣಕ್ಕಾಗಿ ಕಟ್ಟುನಿಟ್ಟ ಕ್ರಮಕ್ಕೆ ಮುಂದಾಗ್ತಾ ಇದ್ರು ಕೂಡ, ಇನ್ನೊಂದು ಕಡೆ ಸಚಿವರು ಪೂಜೆ ಮಾಡುವ ನೆಪದಲ್ಲಿ ಎಲ್ಲ ಒಂದು ಕಡೆ ಅಭಿಮಾನಿಗಳೆಲ್ಲರೂ ಕೂಡ ಬರಲಿಕ್ಕೆ ಅವಕಾಶ ಕೊಟ್ಟಿರುವ ಕಾರಣಕ್ಕಾಗಿ ವಿಧಾನಸೌಧ 3ನೇ ಮಹಡಿಯಲ್ಲಿರ್ತಕ್ಕಂಥ ಸಚಿವರ ಕಚೇರಿ ಇರತಕ್ಕಂಥ ಏನು ಸಹಜ ಪ್ರಾಂಗಣ ಇದೆ, ಸಹಜವಾಗಿ ತುಂಬಿ ತುಳುಕ್ತಾ ಇರೋದನ್ನು ಗಮನಿಸಬಹುದಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಒಟ್ಟಲ್ಲಿ ನಾವು ಗಮನಿಸಬಹುದು. ಇಲ್ಲಿ ನಮ್ಮ ಮುಂದುಗಡೆ ಬಂದರೆ ಗಮನಿಸೋಕೆ ಸಾಧ್ಯ ಆಗುತ್ತೆ. ಬೆಳಿಗ್ಗೆ ಸುನೀಲ್ ಕುಮಾರ್ ಪೂಜೆ ಮಾಡಿದ್ದಾರೆ, ಕೋಟ ಶ್ರೀನಿವಾಸ ಪೂಜೆ ಒಂದು ಕಡೆ ಪೂಜೆ ಮಾಡಿದ್ದಾರೆ, ಭೈರತಿ ಬಸವರಾಜ್ ಅವರು ಪೂಜೆ ಮಾಡಿದ್ದಾರೆ. ಈ ಎಲ್ಲ ಪೂಜೆ ಮಾಡೋಕ್ಕೆ ಅವ್ರಿಗೆ ಶುಭಾಶಯ ಕೋರಿ ಬಂದಿರತಕ್ಕ ಜನ ಜಂಗಜಂಗುಳಿ, ಸಾಮಾಜಿಕ ಅಂತರ ಇಲ್ದಿರ್ತಕ್ಕಂಥದ್ದು, ಕೆಲವರಲ್ಲಿ ಮಾಸ್ಕೇ ಇಲ್ದಿರ್ತಕ್ಕಂಥದ್ದು ಗಮನಿಸಬಹುದು. ಒಟ್ಟಲ್ಲಿ ಒಂದು ಕಡೆ ಸರ್ಕಾರ ಆದೇಶವನ್ನು ಮಾಡುತ್ತೆ, ಎಲ್ಲರೂ ಕೂಡ ಕಟ್ಟುನಿಟ್ಟು ಕರೋನಾ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳುತ್ತೆ, ಮಾಸ್ಕ್ ಹಾಕೊಳ್ಳೋದೇ ಇರೋದನ್ನು ಗಮನಿಸಬಹುದು. ಒಟ್ಟಲ್ಲಿ ವಿಧಾನಸೌಧ ಏನು ಇವತ್ತು ಸಕ್ರಿಯವಾಗಿರ್ತಕ್ಕಂಥ ವಿಧಾನಸೌಧದಲ್ಲಿ ಒಂದು ರೀತಿ ಸಂಭ್ರಮದ ವಾತಾವರಣ ಒಂದು ಕಡೆ ಆದರೆ, ಸರ್ಕಾರ ಮಾಡಿರತಕ್ಕಂಥ ಒಂದು ನಿಯಮಗಳನ್ನು ಕೂಡ ಪಾಲಿಸಬೇಕು ಅಂತಕ್ಕಂಥದ್ದು ಇನ್ನೊಂದು ಕಡೆ. ಇಡೀ ವಿಧಾನಸೌಧ 3ನೇ ಇಡೀ ಆವರಣ ಜನರಿಂದ, ಅಭಿಮಾನಿಗಳಿಂದ, ಕಾರ್ಯಕರ್ತರಿಂದ ತುಂಬಿ ತುಳುಕಿದೆ ಅಂದರೂ ಕೂಡ ತಪ್ಪಾಗಲಾರದು. ಈಗೆಲ್ಲ ಹೊಸ ಮನುಷ್ಯರುಗಳು ಒಂದು ಅರ್ಥ ಮಾಡ್ಕೋಬೇಕು, ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿ, ಅಲ್ಲಿ ಶ್ರೀರಾಮ ಮಂದಿರದ ಶಿಲಾನ್ಯಾಸ ಏನು ನೆರವೇರಿತು ಆ ಸಂದರ್ಭದಲ್ಲೂ ಕೂಡ ಇಡೀ ದೇಶಾದ್ಯಂತ ಬಂದಿದ್ದು ಲೆಕ್ಕ ಪರ್ಟಿಕ್ಯುಲರ್ ಇಷ್ಟೇ ಜನ ಸ್ವಾಮೀಜಿಗಳು, ಮತ್ತೊಂದು ಅವರನ್ನು ಯಾವ ರೀತಿ ಕೂರಿಸಲಾಗಿತ್ತು, ಬರಲಿಕ್ಕೆ ಏನು ಜನ ಕಡಿಮೆ ಇದ್ರಾ, ಪ್ರಧಾನಿ ಒಬ್ಬರೇ, ಅದಾದ ನಂತರ RSS ಮುಖ್ಯಸ್ಥರು, ಆಮೇಲೆ ಅಲ್ಲಿ ಪೂಜೆ ಮಾಡ್ತಾ ಇರುವಂಥ ಪುರೋಹಿತರು, 3ನೇ ಜನ ಕೂತಿದ್ರು. ಶತಮಾನಗಳ ಹೋರಾಟದ ನಂತರ ಶ್ರೀರಾಮ ಮಂದಿರದ ಶಿಲಾನ್ಯಾಸ ಸಂದರ್ಭದಲ್ಲಿ ಅಲ್ಲಿ ಅದು ಏನು ಸೂಚನೆಯನ್ನು ಕೊಡುತ್ತೆ ಅಂತಂದರೆ, ನೋಡ್ರಪ್ಪ ಸಂದರ್ಭ ಹೇಗಿದೆ ಅಂತಂದರೆ, ನಾವು ಬಹಳ ಅಂತರವನ್ನು ಕಾಪಾಡಿಕೊಳ್ಬೇಕು, ಎಲ್ಲೂ ಕೂಡ ಕೊರೋನಾಗೆ ಅವಕಾಶ ಮಾಡಿಕೊಡ್ಬಾರ್ದು. ಯಾಕಂದರೆ ನೀವೇನು ಸಂದೇಶ ಕೊಡ್ತಾ ಇದ್ದೀರಿ? ಈಗ ನಿಮಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಫಾಲೋ ಮಾಡಬೇಕು ಅಂತ ಅನಿಸ್ತಾ ಇಲ್ವಾ? ಈಗ ನಿಮ್ಗೆ ಅನಿಸ್ತಾ ಇಲ್ವಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಫಾಲೋ ಮಾಡಬೇಕು ಅಂತೇಳಿ? ಅರಗ ಜ್ಞಾನೇಂದ್ರ ಅವರೇ, ಸುನೀಲ್ ಕುಮಾರ್ ಅವರೇ, ನಿರಾಣಿ ಅವರೇ, ಈಗ ಅನಿಸಲ್ವಾ ನಿಮಗೆ? ಅವತ್ತು ಬೇಕಿದ್ರೆ ಹಾಕೊಂಡಿರ್ತೀರಿ ಫೇಸ್ಬುಕ್ಕಲ್ಲೆಲ್ಲ, ನೋಡಿ ಪ್ರಧಾನಿಗಳು ಹೇಗೆ ಈ ಸಂದರ್ಭದಲ್ಲೂ ಕೂಡ ನಾವು ಹೇಗೆ ಭಾಳ ಮೇಂಟೈನ್ ಮಾಡ್ಕೊಂಡ್ವಿ. ನಿಮಗೇನಾಗಿದೆ? ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.